ನಾವು ಪ್ರತಿ ದಿವಸ ಕೂಡ ಕ್ರಿಸ್ತನೊಂದಿಗೆ ನಾವು ನಡೀತಾ ಇದ್ದೇವೆ. ಹೌದೋ ಇಲ್ವೋ? ಕ್ರಿಸ್ತನೊಂದಿಗೆ ನಮ್ಮ ದಿವಸವನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಆತನನ್ನ ಆರಾಧಿಸಿದ ನಂತರವೇ ನಮ್ಮ ಬೇರೆ ಎಲ್ಲ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ಗೊತ್ತಾ ಇದೆ ಎಷ್ಟು ಆಶೀರ್ವಾದಕರವಾಗಿದೆ ಎಂಬುದಾಗಿ ಇವತ್ತು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು. ಮುಂದೆ ಬರುವಂತ ದಿನಮಾನಗಳಲ್ಲಿ ನಿಮ್ಮ ಆಶೀರ್ವಾದವನ್ನ ನೀವೇ ಕಾಣುವವರಾಗಿದ್ದೀರಿ. ಹಲ್ಲೆಲೂಯಾ. ಯಾಕೆಂದ್ರೆ ಅನೇಕರಿಗೆ ಬರುವಂತ ಅವಕಾಶ ಇದೆ, ಅದನ್ನ ಅವರು ಸದುಪಯೋಗ ಮಾಡ್ಕೊಳ್ತಾ ಇಲ್ಲ. ಆದ್ರೆ ನಮ್ ಕೆಲವರಿಗೆ ಕಷ್ಟನೇ ಇರ್ಬೋದು, ಆದ್ರೂ ಕೂಡ ಅದೆಲ್ಲವನ್ನ ಬದಿಗಿಟ್ಟು ನಾವು ಕ್ರಿಸ್ತನ ಸನ್ನಿಧಿಯಲ್ಲಿ ಸೇರ್ಕೊಳ್ತಾ ಇದ್ದೇವೆ. ಇದಕ್ಕೆ ಬರಬೇಕಾದ ಆಶೀರ್ವಾದವನ್ನ ತಪ್ಪದೆ ದೇವರು ನಮಗೆ ಕೊಡುವ. ಹಲ್ಲೆಲೂಯಾ. ನೋಡಿ ಎಷ್ಟು ಜನರಿಗೆ ತಿಳಿಯದೆ ಮಾಡುವಂತಹ ಪಾಪದ ಕುರಿತಾಗಿ ನಾವು ಸತ್ಯವೇದದಲ್ಲಿ ನಾವು ಓದ್ಕೊಂಡಿದ್ದೇವೆ. ಅನ್ಇಂಟೆನ್ಷನಲ್ ಸಿನ್ಸ್ ಆರ್ ಅನ್ನೋಯಿಂಗ್ಲಿ ಕಮಿಟೆಡ್ ಸಿನ್ಸ್ ಎಂಬುದಾಗಿ ನಾವು ಸತ್ಯದಲ್ಲಿ ನಾವು ನೋಡ್ಬೋದು. ತಿಳಿಯದೆ ಗೊತ್ತಿಲ್ಲದೆ ಮಾಡಿದಂತ ಪಾಪಗಳ ಕುರಿತಾಗಿ ಕ್ರಿಸ್ತನು ಅಥವಾ ದೇವರು ಧರ್ಮಶಾಸ್ತ್ರದಲ್ಲಿ ನೋಡುವಾಗ ಅಲ್ಲಿ ಗೊತ್ತಿಲ್ಲದೆ ಮಾಡುವಂತ ತಪ್ಪುಗಳು, ತಿಳಿಯದೆ ಆಗುವಂತ ತಪ್ಪುಗಳ ಕುರಿತಾಗಿ ದೇವರು ತಾನೇ ಮಾತನಾಡಿದ್ದಾನೆ. ಇದನ್ನ ಓದಿಕೊಳ್ಳುವಂತ ಸಮಯ ಲೆವಿಟಿಕಸ್ ಯಾಜಕ ಕಾಂಡ 4:2 ನಾವು ಇದನ್ನ ಓದ್ಕೊಳ್ಬಹುದು. ನೀನು ಇಸ್ರೇಲರ ಸಂಗಡ ಮಾತಾಡಿ ಹೇಳಬೇಕಾದದ್ದೇನೆಂದರೆ, ಯಾವನೇ ಆಗಲಿ ತಿಳಿಯದೆ ಯಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಿಯಾದರೆ ಅವನಿಗೆ ದೋಷ ಪರಿಹಾರ ಮಾಡುವ ಕ್ರಮ ಹೇಗೆಂದರೆ. ಮುಂದೆ ನಾವು ನೋಡ್ಕೊಳ್ಳುವಾಗ ದೋಷ ಪರಿಹಾರಕ ಯಜ್ಞವ ಕುರಿತಾಗಿ ಅಲ್ಲಿ ದೇವರು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯವನ್ನ ನೋಡುವಾಗ ದೇವರು ತಿಳಿಯದೆ ಮಾಡುವಂತಹ ಪಾಪದ ಕುರಿತಾಗಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ದೋಷ ಪರಿಹಾರ ಯಜ್ಞ ಇದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ತಿಳಿದು ಮಾಡುವಂತ ಪಾಪಗಳು ಇದೆ, ತಿಳಿಯದೆ ಮಾಡುವಂತ ಪಾಪಗಳು ಇದೆ. ಗೊತ್ತಿಲ್ಲದೆ ತಿಳಿಯದೆ ಮಾಡುವಂತ ಪಾಪಗಳ ವಿಷಯವಾಗಿ ನಾವು ನೋಡ್ಕೊಳ್ಳುವಾಗ ಅದಕ್ಕೆ ದೇವರು ಯೇಸು ಸ್ವಾಮಿ ಹೇಳ್ತಾರೆ, ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪು ಆಗುವುದಿಲ್ಲ ಎಂಬುದಾಗಿ. ಅನೇಕ ಬಾರಿ ಏನ್ ಮಾಡ್ತೀವಿ, ನಮ್ಮ ಮುಂದೆ ಯಾರಾದ್ರೂ ತಪ್ಪು ಮಾಡಿಬಿಡ್ಲಿ, ಅದನ್ನ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ದೆ ವಿ ಕಂಡೆಮ್ ದಟ್ ಪರ್ಸನ್. ಅವನನ್ನ ನಾವು ಅಪರಾಧದಿಂದ ನಾವು ನಿರ್ಣಯ ಮಾಡ್ಬಿಡ್ತೀವಿ, ಇವನು ಪಾಪಿ, ಇವನು ಇವನು ಹೀಗ್ ಮಾಡ್ದ ಇವನು ಎಂಬುದಾಗಿ ನಾವುಗಳು ನಿರ್ಣಯ ಮಾಡ್ಬಿಡ್ತೀವಿ. ಆದ್ರೆ ಅದರ ಹಿಂದೆ ಇರುವಂತ ಉದ್ದೇಶಗಳು, ಉದ್ದೇಶ ಪೂರ್ವಕವಾಗಿ ಇದು ನಡೀತು, ಉದ್ದೇಶ ಇಲ್ಲದೆ ಅಥವಾ ಯಾವುದೇ ಬ್ಯಾಡ್ ಇಂಟೆನ್ಷನ್ಸ್ ಇಲ್ಲದೆ ಬೈ ಮಿಸ್ಟೇಕ್, ತಿಳಿಯದೆ ಗೊತ್ತಿಲ್ಲದೆ ಈ ಮಿಸ್ಟೇಕ್ ಆಯ್ತು ಎಂಬುದಾಗಿ ತಿಳಿದುಕೊಳ್ಳುವವನು ದೇವರು ಒಬ್ಬನೇ ಆಗಿದ್ದಾನೆ. ಅದಕ್ಕೆ ದೇವರು ಹೇಳಿದ್ದು, ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ಕೂಡ ಹಾಗೆ ತೀರ್ಪು ಆಗುವುದಿಲ್ಲ ಎಂಬುದಾಗಿ. ನಮ್ಗೆ ಸ್ತೋತ್ರವಾಗ್ಲಿ. ನೋಡ್ರಿ, ಕಾಯಿನನು ಏಬಲ್ ನನ್ನ ಕೊಲ್ಲಬೇಕು, ನನ್ನ ಸಾಯಿಸ್ಬೇಕು ಎಂಬುದಾಗಿ ಅದು ಉದ್ದೇಶ ಪೂರ್ವಕವೋ ಅಥವಾ ತಿಳಿಯದೆ ಮಾಡೋದು, ಅದನ್ನ ಗೊತ್ತಿದ್ದು ತಿಳಿದು ಬೇಕು ಅಂತಲೇ ಆ ಪಾಪವನ್ನ ಉದ್ದೇಶ ಪೂರ್ವಕವಾಗಿ ಅದನ್ನ ಮಾಡ್ತಾನೆ. ಇವನನ್ನ ದೇವರು ಮೆಚ್ಚಿದ್ರು ನನ್ನನ್ನ ದೇವರು ಮೆಚ್ಚಲಿಲ್ಲ, ಇವನ ಕಾಣಿಕೆನ ಮೆಚ್ಚಿದ್ರು ನನ್ನ ಕಾಣಿಕೆನ ಮೆಚ್ಚಲಿಲ್ಲ ಎಂಬ ಹೊಟ್ಟೆ ಕಿಚ್ಚಿನಿಂದ ಅವನನ್ನ ಉದ್ದೇಶ ಪೂರ್ವಕವಾಗಿಯೇ ನಾವು ಹೊಲಕ್ಕೆ ಹೋಗೋಣ ಬಾ ಎಂದು ಕರೆದು ಉದ್ದೇಶ ಪೂರ್ವಕವಾಗಿ ಅವನನ್ನ ಸಾಯಿಸುವಾಗ ಅವನ ಮೇಲೆ ದೇವರ ಶಿಕ್ಷೆ ಬರುವುದನ್ನ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಸೌಲನು ದಾವಿದನನ್ನ ನಾನು ಕೊಲ್ಲಬೇಕು ಎಂಬುದಾಗಿ ಆತನನ್ನ ಹುಡುಕಿಸಿದ್ದು ಉದ್ದೇಶ ಪೂರ್ವಕವಾಗಿಯೋ ಅಥವಾ ತಿಳಿದು ಮಾಡಿದಂತ ಪಾಪನ, ಗೊತ್ತಿದ್ದು ತಿಳಿದು ಉದ್ದೇಶ ಪೂರ್ವಕವಾಗಿಯೇ ಮಾಡಿದಂತ ಪಾಪ. ಆತನು ಹಾರ್ಪ್ ಅನ್ನ ಪ್ಲೇ ಮಾಡುವಾಗ, ಕುರಲನ್ನ ಊದುವಾಗ, ಕಿನ್ನರಿಯನ್ನ ಬಾರಿಸುವಾಗ ಆತನಿಗೆ ದೆವ್ವ ಬಿಟ್ಟೋಗ್ತಿತ್ತು ಸೌಲನಿಗೆ. ಆ ಎಲ್ಲ ಉಪಕಾರಗಳನ್ನ ಮರೆತು ಅದನ್ನು ಹೊರತುಪಡಿಸಿ ಇವನನ್ನ ಎಲ್ಲರೂ ಹೊಗಳ್ತಾ ಇದ್ದಾರೆ, ಇವನ ಮೇಲೆ ಗಾದೆಯೇ ರಚಿಸಲ್ಪಡ್ತಿರುವಂತಹ ಹೊಟ್ಟೆ ಕಿಚ್ಚಿನಿಂದ ಉದ್ದೇಶ ಪೂರ್ವಕವಾಗಿಯೇ ಅವನ ಬದುಕುವ ತನಕ ಸೌಲನ ಬದುಕುವ ತನಕ ದಾವಿದನನ್ನ ಕೊಲ್ಲಬೇಕೆಂಬುದಾಗಿ ಹುಡುಕ್ತಾ ಇರ್ತಾರೆ. ಇದು ಉದ್ದೇಶ ಪೂರ್ವಕವಾಗಿ ಬೇಕು ಎಂತಲೇ ಇಂಟೆನ್ಷನಲ್ ಸಿನ್, ಅನ್ಇಂಟೆನ್ಷನಲ್ ಸಿನ್ ಅಲ್ಲ, ಬೇಕು ಎಂಬುದಾಗಿ ಮಾಡಿದಂತ ಪಾಪಗಳು ಇದಾಗಿದೆ. ಆದ್ರೆ ಸತ್ಯವೇದದಲ್ಲಿ ನಮಗೆ ಒಳ್ಳೆ ಗುಣಗಳನ್ನ ಹೇಳಿಕೊಡುವುದಕ್ಕೋಸ್ಕರ, ಇನ್ನು ಮತ್ತೊಬ್ಬನನ್ನ ಗೊತ್ತಿಲ್ಲದೆ ಅವನು ತಪ್ಪು ಮಾಡಿರ್ಬೋದು, ಗೊತ್ತಿದ್ದು ತಪ್ಪು ಮಾಡಿರ್ಬೋದು, ನಿನಗೆ ಗೊತ್ತಿಲ್ಲ, ಸೊ ಇದರ ವಿಚಾರವಾಗಿ ನಾನು ತೀರ್ಪು ಮಾಡಬೇಕು, ನಾನು ಇದಕ್ಕೆ ದೋಷ ಪರಿಹಾರ ನಾನು ಇದಕ್ಕೆ ಹೇಳಬೇಕೆಂಬುದಾಗಿ ದೇವರು ಒಂದು ಘಟನೆಯನ್ನ ದೇವರು ಪರಿಶುದ್ಧಾತ್ಮ ನಮಗಾಗಿ ಬರೆಸಿಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಆದಿಕಾಂಡ ಪುಸ್ತಕ 20:10 ನಮ್ಮ ಸತ್ಯವೇದವನ್ನ ತಿರುಗಿಸೋಣ. ಆದಿಕಾಂಡ 20:1-7 ನಾವು ನೋಡುವಾಗ ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಅಬ್ರಹಾಮನು ಅವನ ಹೆಂಡತಿ ಬಹಳ ಸೌಂದರ್ಯ ಉಳ್ಳವಳೆಂಬುದಾಗಿ ತಿಳಿದುಕೊಂಡು, ನೋಡಮ್ಮ ನೀನು ಹೋಗುವಂತ ಜಾಗದಲ್ಲಿ ನಾನು ನಿನಗೆ ಅಣ್ಣ ಆಗಬೇಕು, ನೀನು ನನಗೆ ತಂಗಿ ಆಗ್ಬೇಕು ಎಂಬುದಾಗಿ ಹೇಳು, ಇದು ನನಗೆ ನೀನು ಮಾಡುವಂತ ಒಂದು ಉಪಕಾರ ಎಂಬುದಾಗಿ ಹೇಳಿಬಿಡ್ತಾರೆ. ಸೊ ಈಗ
ನಾವು ನಮ್ಮನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಮಾಡುವಂತ ಅನೇಕ ಪ್ಲಾನ್ಸ್ ಗಳೇನಿರ್ತವೆ, ಅದರಿಂದ ಬೇರೆಯವ್ರಿಗೆ ಯಾವ ಅನಾಹುತಗಳು ಆಗ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವು ಬಾರಿ. ಆಗ ನೋಡ್ರಿ ಇಂಥ ಅನಾಹುತಗಳು ನಡೀಲಿಕ್ಕೆ ಸಾಧ್ಯ. ನೋಡ್ರಿ ಈಗ ನಾವು ಒಂದನೇ ವಚನವನ್ನ ನಾವು ಓದ್ಕೊಳ್ಳೋಣ. ಅವನು ಅಂದ್ರೆ ಅಬ್ರಾಹ್ಮನು ತನ್ನ ಹೆಂಡತಿಯಾದ ಸಾರಳನ್ನು ತಂಗಿ ಎಂದು ಹೇಳಿದ್ದನಾದ್ದರಿಂದ ಗೆರಾರಿನ ಅರಸನಾದ ಅಭಿಮಲೇಖನು ಕರೆ ಕಳುಹಿಸಿ ಆಕೆಯನ್ನು ಅಂದ್ರೆ ಸಾರಳನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಆದರೆ ರಾತ್ರಿಯಲ್ಲಿ ದೇವರು ಅಭಿಮಲೇಖನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದರಿಂದ ಸಾಯತಕ್ಕವನಾಗಿದ್ದಿ, ಆಕೆ ಮುತ್ತೈದೆ ಅಂದನು. ಅಭಿಮಲೇಖನು ಆಕೆಯನ್ನು ಕೂಡಲಿಲ್ಲವಾದ್ದರಿಂದ ಅವನು, ಸ್ವಾಮಿ ನಿರಪರಾಧಿಯಾದ ಜನವನ್ನು ನಾಶ ಮಾಡುವೆಯಾ? ಯಾಕೆಂದ್ರೆ ಅಭಿಮಲೇಖನು ಸತ್ರೆ ಈಗ ಅವನ ರಾಜ್ಯದ ಜನರೆಲ್ಲರೂ ಹೆಂಡಾಕ್ಲಿ ಸತ್ತ ಹಾಗೇನೆ, ರಾಜ ಇಲ್ಲದಂತ ನೇಷನ್ ಏನಾಗ್ತದೆ, ಅಲ್ಲಿ ಬೇರೆಯವರು ಬಂದು ಅದನ್ನ ಆಕ್ರಮಿಸಿಕೊಳ್ತಾರೆ. ಅದಕ್ಕೆ ಈಗ ಮಾತನಾಡ್ತಾನೆ, ಆ ಮನುಷ್ಯನು ಈಕೆ ಅಂದ್ರೆ ಅಬ್ರಾಹ್ಮನು ಈಕೆ ನನಗೆ ತಂಗಿಯಾಗಬೇಕೆಂದು ತಾನೇ ಹೇಳಲಿಲ್ಲವೇ? ಈಕೆಯು ಅವನು ತನಗೆ ಅಣ್ಣನಾಗಬೇಕೆಂದು ಹೇಳಿದಳು. ನಾನು ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹಸ್ತದಿಂದಲೂ ಇದನ್ನು ಮಾಡಿದೆನು ಅಂದನು. ಅನ್ಇಂಟೆನ್ಷನಲ್, ಯಾವುದೇ ಕೆಟ್ಟ ಉದ್ದೇಶಗಳಿಲ್ಲದೆ ಬೇಕು ಅಂತ ಮಾಡದೆ, ನನಗೆ ಅಬ್ರಾಹ್ಮನ ಹೆಂಡತಿ ಬೇಕೆಂಬುದಾಗಿ ಕರೆ ಕಳಿಸ್ಕೊಳ್ಳಿಲ್ಲ ಅವನು, ಈಕೆಯ ಇವನ ತಂಗಿ ಎಂಬುದಾಗಿ, ಆಕೆ ಪ್ರೀತಿಸಿದನು ಎಂಬುದಾಗಿ ನಮ್ಗೆ ಅರ್ಥ ಆಗ್ತದೆ. ಅನ್ಇಂಟೆ ಉದ್ದೇಶವಿಲ್ಲದೆ ಅಬ್ರಾಹ್ಮನ ಜೀವಿತವನ್ನ ಹಾಳು ಮಾಡಬೇಕು, ಇವನ ಕುಟುಂಬವನ್ನ ಅವನ ಮುರಿದಾಕಬೇಕೆಂಬ ಉದ್ದೇಶ ಅಭಿಮಲೇಖನಲ್ಲಿ ಇರಲಿಲ್ಲ. ಅಬ್ರಾಹ್ಮನ ತಂಗಿ ಸೌಂದರ್ಯವತಿಯಾಗಿದ್ದಾರೆ, ಈಕೆ ನನ್ನ ಬೇಕು, ನನ್ನ ಹೆಂಡತಿ ಆಗಬೇಕು ಎಂಬ ಉದ್ದೇಶದಿಂದ ಕರೆಸಿಕೊಳ್ಳುತ್ತಾನೆ. ಈ ಉದ್ದೇಶವನ್ನ ತಿಳಿದಂತ ದೇವರು ಅವನ ಸಂಗಡ ಮಾತನಾಡುವುದನ್ನ ನಾವು ಕಾಣ್ತಾ ಇದ್ದೇವೆ. ಈಗ ನಾವು ದೇವರು ಮಾತನಾಡಿದನ್ನ ನಾವು ನೋಡ್ಕೊಳ್ಳೋಣ. ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ, ಆದ ಕಾರಣ ನಾನಂತೂ ನೀನು ನನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಗೊಳಿಸಲಿಲ್ಲ. ಅಲ್ಲೆಲ್ಲೂಯಾ. ಉದ್ದೇಶ ಪೂರ್ವಕ ಇಲ್ಲದೆ, ಉದ್ದೇಶಗಳಿಲ್ಲದೆ, ಕೆಟ್ಟ ಆಲೋಚನೆಗಳು ಇಲ್ಲದೆ, ಶುದ್ಧ ಹಸ್ತದಿಂದಲೂ ಯಥಾರ್ಥದಿಂದಲೂ ಈ ಒಂದು ಕೆಲಸ ನಡೀತು ಎಂಬುದಾಗಿ ಅಭಿಮಲೇಖನು ಹೇಳಿದ್ದಾನೆ. ಅದನ್ನ ದೇವರು ಕೂಡ ಹೌದು, ನೀನು ಹೇಳಿದ್ದು ಸರಿ ಎಂಬುದಾಗಿ, ನಿನ್ನಲ್ಲಿ ಯಾವ ಕೆಟ್ಟ ಉದ್ದೇಶಗಳು ಇಲ್ಲ, ನಿನ್ನಲ್ಲಿ ಬೇರೆ ಆಲೋಚನೆಗಳು ಇಲ್ಲ ಎಂಬುದಾಗಿ ನಾನು ಬಲ್ಲೆ. ಅದಕ್ಕೆ ನಿನ್ನನ್ನು ಪಾಪದಿಂದ ಬಿಡುಗಡೆಗೊಳಿಸಲು ನಾನು ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅನೇಕ ಬಾರಿ ನಮ್ಮ ಕಣ್ಣು ಮುಂದೆ ಅನೇಕ ತಪ್ಪುಗಳನ್ನ ಮಾಡುವಾಗ ನಮ್ಗೆ ಗೊತ್ತಿರೋದಿಲ್ಲ, ಅವ್ರು ಬೇಕು ಅಂತ ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು, ಒಂಥರ ಅಮಾಯಕರು ಇವರು, ಇವರಿಗೆ ದೇವಜ್ಞಾನ ಇದೆಯೋ, ಇವ್ರಿಗೆ ಇದ್ರ ಬಗ್ಗೆ ಇವರಿಗೆ ದೇವರ ವಾಕ್ಯ ಗೊತ್ತಿದ್ಯೋ ಇಲ್ವೋ ಎಂಬುದಾಗಿ ನಮಗೆ ಗೊತ್ತಿರೋದಿಲ್ಲ. ಶೇರ್ ಇಂಥ ಕೆಲಸ ಮಾಡ್ಬಿಟ್ರಲ್ಲ ಅಂತ ನಾವು ಮಾತಾಡ್ತೀವಿ, ಆದ್ರೆ ದೇವರು ನೋಡುವಂತ ದೃಷ್ಟಿಕೋನ ಅದು ಬೇರೆ ಆಗಿರ್ತದೆ. ಅನ್ಇಂಟೆನ್ಷನಲ್ ಸಿನ್ಸ್ಗೆ ಅಥವಾ ಉದ್ದೇಶವಿಲ್ಲದೆ ಮಾಡುವಂತ ತಪ್ಪುಗಳಿಗೆ ದೇವರು ಅದಕ್ಕೊಂದು ಪರಿಹಾರವನ್ನ ಇಟ್ಟಿದ್ದಾನೆ. ಈಗ ಮುಂದಿನ ವಚನ, ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿ ಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ, ಆಕೆಯನ್ನು ಒಪ್ಪಿಸುವುದಿಲ್ಲವೆಂದು ನೀನು ಒಪ್ಪಿಸುವುದಿಲ್ಲವೆಂದರೆ ನೀನು ನಿನ್ನವರೆಲ್ಲರೂ ಸತ್ಯ ಸಾವಿರೆಂದು ತಿಳಿದುಕೋ ಎಂದು ಕನಸಿನಲ್ಲಿ ಹೇಳಿದನು. ಈಗ ದೇವರು ಮಾತನಾಡ್ತಾ ಇದ್ದಾನೆ, ನಿನಗೆ ಸತ್ಯ ಗೊತ್ತಾದ ಮೇಲೂ ಆಕೆ ನೀನು ವಾಪಸ್ ಕೊಡ್ಲಿಲ್ಲ ಅಂದ್ರೆ, ಉದ್ದೇಶ ಪೂರ್ವಕವಾಗಿ ಅವಳ ನೀನು ವಾಪಸ್ ನಿನ್ನ ಸಂಗಡ ಇಟ್ಟುಕೊಳ್ಳುವುದಾದರೆ, ಆಗ ಮಾತ್ರ ನೀನಲ್ಲ ನಿನ್ನ ಮನೆಯವರೆಲ್ಲರೂ ಸತ್ಯ ಸಾವಿರಲು ನಾನು ವಿಧಿಸಿದ್ದೇನೆ ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ನಡೆದಿದ್ದು ಗೊತ್ತಿಲ್ಲದೆ ಆಗುತ್ತ ತಪ್ಪು, ನಿನಗೆ ಗೊತ್ತಾದ ಮೇಲೆ ನೀನು ಮಾಡುವಂತ ತಪ್ಪಿರೋದಾದ್ರೆ ನಿನಗೆ ಶಿಕ್ಷೆ ಖಂಡಿತ ಎಂಬುದಾಗಿ ಯೇಸು ಸ್ವಾಮಿ ತಂದೆ ಅದ ದೇವರು ಕನಸಿನಲ್ಲಿ ಆತನ ಸಂಗಡ ಮಾತನಾಡಿದರು. ಅದಕ್ಕೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಾಗ ತನ್ನ ಜನಗಳಿಗೆ ನಮ್ಗೆ ಹೇಳಿಕೊಟ್ಟಿದ್ದು, ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ಕೂಡ ತೀರ್ಪು ಆಗುವುದಿಲ್ಲ ಎಂಬುದಾಗಿ. ಯಜನಿಗೆ ವಾಕ್ಯ ಅರ್ಥ ಆಗ್ತಾ ಇದೆ. ಅನ್ಇಂಟೆನ್ಷನಲಿ ಕಮಿಟೆಡ್ ಸಿನ್ಸ್ ಇರುವಾಗ, ಇದರ ದೆಸೆಯಿಂದ ನಾವು ಯಾರನ್ನು ಕೂಡ ಅಪರಾಧಿಗಳೆಂದು ನಾವು ನಿರ್ಣಯಿಸುವುದು ಬೇಡ. ಅದು ದೇವರಿಗೆ ಬೇಜಾರನ್ನು ತರುವಂತದಾಗಿದೆ. ಯಾಕಂದ್ರೆ ದಿಸ್ ಈಸ್ ದ ರೀಸನ್ ವೈ ಗಾಡ್ ಸೇಸ್ ನಾಟ್ ಟು ಜಡ್ಜ್ ಎನಿವನ್. ಇದರ ಕುರಿತಾಗಿ ಇನ್ನೊಂದು ಕಡೆಯಲ್ಲಿ ಹೊಸ ಒಡಂಬಡಿಕೆಯ ಪ್ರಸ್ತಾಪವನ್ನ ನಾವು ನೋಡ್ಬೋದು. ಆಕ್ಟ್ಸ್ ಚಾಪ್ಟರ್, ಅಪೊಸ್ತಲ ಕೃತ್ಯಗಳು 3:14-17 ವಚನಗಳನ್ನ ನಾವು ಓದಿಕೊಳ್ಳೋಣ. ಇಲ್ಲಿ ಪೇತ್ರನು ಮತ್ತು ಯೋಹಾನರು ಅಲ್ಲೊಬ್ಬ ಹುಟ್ಟು ಕುಂಟನನ್ನ ಸ್ವಸ್ಥಪಡಿಸುವಂತ ಒಂದು ಸಂದರ್ಭ. ಅವನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟದ್ದರಿಂದ ಅವನಿಗೆ ಗುಣವಾಯಿತು, ಯಾಕೆ ನೀವು ನಮ್ಮನ್ನ ಅಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಿ ಎಂಬುದಾಗಿ ಪೇತ್ರನು ಸ್ವರವೆತ್ತಿ ಮಾತನಾಡ್ತಾ ಇದ್ದಾನೆ. ಹೀಗೆ ಮಾತಾಡುವಾಗ ಇವ ಸೋ ಎಮೋಷನಲ್, ಹೀಗೆ ಮಾತನಾಡ್ತಾ
ನೀವು ಜೀವನಾಯಕನ ನೀವು ಕೊಲ್ಲಿಸಿದ್ರಿ ಎಂಬುದಾಗಿ ಅಲ್ಲಿದ್ದಂಥ ಜನಗಳ ಮೇಲೆ ಯಹೂದ್ಯರ ಮೇಲೆ ತಪ್ಪೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇಲ್ಲಿ ನೋಡ್ಕೊಂಡು 14ನೇ ವಚನ ಓದ್ಕೊಳ್ಳ, ನೀವು ಪರಿಶುದ್ಧನು ನೀತಿವಂತನು ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದಿರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. 17ನೇ ವಚನ ನೋಡ್ಕೊಳ್ಳೋಣ, ಸಹೋದರರೇ ಅದಿರಲಿ, ನೀವು ಆ ಕಾರ್ಯವನ್ನು ತಿಳಿಯದೆ ಮಾಡಿದಿರೆಂದು ಬಲ್ಲೆನು, ನಿಮ್ಮ ಅಧಿಕಾರಿಗಳು ತಿಳಿಯದೆ ಮಾಡಿದರು. ಇಟ್ ವಾಸ್ ಅನ್ಇಂಟೆನ್ಷನಲ್ ಸಿನ್, ತಿಳಿಯದೆ ಗೊತ್ತಿಲ್ಲದೆ ಆದಂತಹ ಅದೊಂದು ಕೆಲಸವಾಗಿದೆ ಎಂಬುದಾಗಿ ಪೇತ್ರನು ಕೂಡ ಇಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಹಾಗಾಗಿ ದೇವಜನರೇ, ನಮ್ಮ ಮುಂದೆ ಯಾರಾದರೂ ತಪ್ಪುಗಳನ್ನ ಮಾಡುವಾಗ ಅವರು ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ನಮಗೆ ತಿಳಿಯದೇ ಇರುವ ಕಾರಣ ಅವರನ್ನ ಅಪರಾಧಿಗಳೆಂದು ನಿರ್ಣಯಿಸುವುದು ನಮ್ಮ ಪಾಪವಾಗ್ತದೆ. ನಿನ್ನೆ ದಿವಸ ಪಕ್ಷಪಾತದ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ, ವೇದ ಭಾವದ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಈ ದಿವಸ ಗೊತ್ತಿಲ್ಲದೆ ಪಾಪ ಮಾಡಿದಾನೋ ಈ ವ್ಯಕ್ತಿ, ಅಥವಾ ಗೊತ್ತಿದ್ದು ಬೇಕೆಂತಲೇ ಪಾಪ ಮಾಡಿದಾನೋ ಎಂಬುದಾಗಿ ನಿರ್ಣಯಿಸಿ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡಬಾರದು ಎಂಬುದಾಗಿ ನಿರ್ಣಯ ಮಾಡುವವನು ದೇವರು ತಾನೇ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ದೇವರ ವಾಕ್ಯ ಬಹಳ ಸುಂದರವಾಗಿ ಜ್ಞಾನೋಕ್ತಿ 20:5 ವಚನ ನಾವು ನೋಡುವಾಗ, ನಿನ್ನೆ ಈ ವಾಕ್ಯ ನಾವು ಓದ್ತಾ ಇದ್ದಾಗ ಒಂದು ವಿಶೇಷವಾದಂತಹ ಅರ್ಥವನ್ನು ದೇವರು ನಮಗೆ ಹೇಳಿಕೊಟ್ಟಿದ್ದಾರೆ. ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರು, ಅಂದ್ರೆ ಯಾರಿಗೂ ಕೂಡ ಅರ್ಥವಾಗೋದಿಲ್ಲ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಉದ್ದೇಶ ಇದೆ, ಈ ಮನಸ್ಸಿಗೆ ಈ ವ್ಯಕ್ತಿಯ ಒಳಗಡೆ ಉದ್ದೇಶಗಳು ಏನೇನಿದೆ ಎಂಬುದಾಗಿ ಅದು ಎಷ್ಟು ಆಳ ಇದೆ ಅಂದ್ರೆ ಹೃದಯದ ಸಂಕಲ್ಪವು ಆಳವಾದ ಬಾವಿಯ ನೀರಂತೆ. ಆದ್ರೆ ಯಾರಿದನ್ನ ಸೇದಬಲ್ಲರು, ವಿವೇಕಿಯು ಅದನ್ನು ಸೇದಬಲ್ಲನು. ಹಿ ಕ್ಯಾನ್ ಡ್ರಾ ಇಟ್ ಔಟ್, ಹಿ ಕ್ಯಾನ್ ಬ್ರಿಂಗ್ ಇಟ್ ಔಟ್. ಯಾರು ದೇವರಾತ್ಮನಿಂದ ನಡೆಸಲ್ಪಡ್ತಿರ್ತಾರೋ. ಜ್ಞಾನೋಕ್ತಿ 20:5 ವಚನದಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ, ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರು. ಯಾರು ವಿವೇಕಿಯಾಗಿದ್ದಾನೋ, ಯಾರ ಮೇಲೆ ದೇವರ ಆತ್ಮನಿದ್ದಾನೋ, ಯಾರ ಒಳಗೆ ದೇವರಾತ್ಮನಿದ್ದಾನೋ ಅಂತವನಿಗೆ ಮಾತ್ರವೇ ಈ ವ್ಯಕ್ತಿ ಗೊತ್ತಿದ್ದು ತಪ್ಪು ಮಾಡಿದ್ನು ಗೊತ್ತಿಲ್ಲದೆ ತಪ್ಪು ಮಾಡಿದ್ನು, ಈ ವ್ಯಕ್ತಿಯ ಸ್ಥಿತಿಗತಿಗಳು ಏನು, ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಆ ವಿವೇಕಿಗೆ ಮಾತ್ರ ದೊರೆತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ನಮ್ಮ ಸಭೆಯಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಅನೇಕರು ತಪ್ಪುಗಳನ್ನ ಮಾಡ್ತಾರೆ, ಸಭೆಯಲ್ಲಿ ತಪ್ಪುಗಳು ನಡೆಯುತ್ತೆ. ಆದರೆ ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಈ ವ್ಯಕ್ತಿ ಗೊತ್ತಿದ್ದು ಮಾಡೋದು ಗೊತ್ತಿಲ್ಲದೆ ಮಾಡೋದು ನಮಗೆ ಗೊತ್ತಿಲ್ಲ. ದೇವರ ವಾಕ್ಯ ಅಂದ್ರೆ ಅನ್ಇಂಟೆನ್ಷನಲ್ ಸಿನ್ಸ್ ಬಗ್ಗೆ ದೇವರು ಮಾತನಾಡಿದ್ದಾರೆ. ಯಾಜಕ ಕಾಂಡ 4:2 ವಚನದಲ್ಲಿ ನೀವು ನೋಡ್ಕೊಂಡಿದ್ದೀರಿ, ವಿಮೋಚನಾ ಕಾಂಡದಲ್ಲಿ ಇದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಅಷ್ಟೇ ಅಲ್ಲ, ಯಾಜಕ ಕಾಂಡದಲ್ಲಿ, ಅರಣ್ಯ ಕಾಂಡದಲ್ಲಿ, ಜುಟರಾನಮಿ ಧರ್ಮೋಪದೇಶ ಕಾಂಡದಲ್ಲಿ ಅನ್ಇಂಟೆನ್ಷನಲ್ ಸಿನ್ಸ್, ಕಮಿಟೆಡ್ ಸಿನ್ಸ್ ಬಗ್ಗೆ ದೇವರು ಮಾತನಾಡಿದ್ದಾರೆ. ಎಸಿಕೆಲ್ ಪ್ರವಾದನೆ ಗ್ರಂಥದಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಯಹೋಶುವನ ಪುಸ್ತಕದಲ್ಲಿ ಇದ್ರ ಬಗ್ಗೆ ಉಲ್ಲೇಖಗೊಂಡಿದೆ ನಾವು ನೋಡ್ತಾ ಇದ್ದಾವೆ. ಇಲ್ಲೂ ಕೂಡ ಪೇತ್ರನು ಕೂಡ ನೀವು ತಿಳಿಯದೆ ಮಾಡಿದ್ದೀರಿ ಎಂಬುದಾಗಿ ನಾನು ಬಲ್ಲೆನು, ನಿಮ್ಮ ಅಧಿಕಾರಿಗಳು ಕೂಡ ತಿಳಿಯದೆ ಮಾಡಿದ್ದಾರೆ ಎಂಬುದಾಗಿ ಪೇತ್ರ ಒಪ್ಪಿಕೊಳ್ಳೋದನ್ನ ನಾವು ನೋಡ್ತೇವೆ. ಆದ್ರಿಂದ ದೇವಜನರೇ, ನಮ್ಮ ಸಭೆಯಲ್ಲಿ ನಮ್ಮ ಸುತ್ತಮುತ್ತಲು ಇಂಥ ಘಟನೆಗಳು ನಡೆಯುವಾಗ ಅವರ ವಿರುದ್ಧವಾಗಿ ನಾವು ಪಾಪ ಮಾಡದಂತೆ, ಮಾತನಾಡಿ ಪಾಪ ಮಾಡದ ಹಾಗೆ ನಾವು ದೇವರ ಮುಂದೆ ಎಚ್ಚರವಾಗಿದ್ದು ನಮ್ಮನ್ನು ನಾವು ಕಾಯ್ದುಕೊಳ್ಬೇಕು. ಹಾಲೆಲೂಯ. ಇದು ನಮಗೆ ಸ್ತೋತ್ರವಾಗಿ ದೇವರು ಈ ವಾಕ್ಯದ ಪ್ರಕಾರವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸೋದಾಗಲಿ. ಜ್ಞಾನೋಕ್ತಿ 20:5 ವಚನ, ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರು, ಆದರೆ ವಿವೇಕಿಯು ಮಾತ್ರವೇ ಅದನ್ನ ಸೇದಬಲ್ಲನು ಎಂಬುದಾಗಿ. ಜೊತೆಗೆ ಯಾಜಕ ಕಾಂಡ 4:2 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ಇಸ್ರೇಲರ ಸಂಗಡ ಮಾತನಾಡಿ ಹೇಳಬೇಕಾದದ್ದೇನೆಂದರೆ, ಯಾವನೇ ಆಗಲಿ ತಿಳಿಯದೆ ಯಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಿಯಾದರೆ ಅವನಿಗೆ ದೋಷ ಪರಿಹಾರ ಮಾಡುವ ಕ್ರಮದ ಕುರಿತಾಗಿ ದೇವರು ಮಾತನಾಡಿದ್ದಾನೆ. ಇನ್ನೂ ಹೆಚ್ಚಾಗಿ ನಾವು ಕಲ್ತ್ಕೊಳ್ಬೇಕಾದ್ರೆ 6ನೇ ವಚನ, ನೀವು ಆದಿಕಾಂಡ 20:10 ನೀವು ಚೆನ್ನಾಗಿ ಅದನ್ನು ಹೋಗಿ ಓದ್ರಿ. ಅಲ್ಲಿ ಅಭಿಮಲೇಖನು ಗೊತ್ತಿಲ್ಲದೆ ತಿಳಿಯದೆ ಉದ್ದೇಶಪೂರ್ವಕವಾಗಿ ಮಾಡಿರುವಂತ ಪಾಪವಲ್ಲ, ಗೊತ್ತಿಲ್ಲದೆ ತಿಳಿಯದೆ ಯಾವುದೇ ಬ್ಯಾಡ್ ಇಂಟೆನ್ಷನ್ಸ್ ಇಲ್ಲದೆ ಮಾಡಿದಂತ ಒಂದು ಕಾರ್ಯವಾಗಿದೆ. ಅದಕ್ಕೆ ದೇವರು ಕ್ಷಮಿಸಿದ್ದಾನೆ. ಅಬ್ರಾಹ್ಮನು ಪ್ರಾರ್ಥಿಸ್ತಾನೆ ಅಲ್ಲಿ ಅವನಿಗೆ ವಾಸಿಯಾಗುವುದನ್ನು, ಅವನ ಮನೆಯವರಿಗೆ, ಏನು ಮಕ್ಕಳಾಗದಿರುವಂತ ಒಂದು ವಿಶೇಷ ಸ್ಟ್ರೇಂಜ್ ಡಿಸೀಸ್ ಏನು ಬಂದಿರುತ್ತೆ ಅವನ ಮನೆಗೆ, ಅವನ ಮನೆಯಲ್ಲಿ ಅವನ ಹೆಂಡತಿಗೂ, ಅಷ್ಟೇ ಅಲ್ಲ ಅವನ ಫೀಮೇಲ್ ಸರ್ವೆಂಟ್ಸ್ ಅಂತ ನಾವು ನೋಡ್ತೇವೆ, ಅವನ ಮನೆಯಲ್ಲಿದ್ದಂತಹ ಕೆಲಸದವರಿಗೂ ಕೂಡ, ದಾಸಿಯರಿಗೂ ಕೂಡ ಮಕ್ಕಳಾಗ್ತಾ ಇರೋದಿಲ್ಲ. ಇಂಥ ಒಂದು ಕಾರ್ಯದಲ್ಲಿ ಇದ್ದಾಗ ಅಬ್ರಾಹ್ಮನು ಪ್ರಾರ್ಥಿಸುವಾಗ ಅವರೆಲ್ಲರಿಗೂ ಕೂಡ ದೇವರು ವಾಸಿ ಮಾಡಿದ್ದಾನೆ ಎಂಬುದಾಗಿ ನೋಡ್ತೇವೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಿ ದೇವರು ಈ ದಿವಸ ಈ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು